ವಿಶೇಷವಾಗಿ ಈ ಕಾರ್ಯಕ್ರಮಕ್ಕೆ ನಮ್ಮ ಬಿ ಒ ಕಡೆಯಿಂದ, ಸಿ ಡಿ ಪಿ ಒ ಕಡೆಯಿಂದ ಹಾಗೂ ಟಿ ಎಚ್ ಒ ಕಡೆಯಿಂದ ಈ ಕಾರ್ಯಕ್ರಮನ ಉಸ್ತುವಾರಿಗಳು ಮತ್ತು ವೀಕ್ಷಕರನ್ನಾಗಿ ನಾನು ಇವತ್ತು ನೇಮಿಸ್ತಾ ಇದ್ದೀನಿ. ನಮ್ಮ ಎಲ್ಲ ಬರ್ತಕ್ಕಂಥ ದಿನದಲ್ಲಿ ಎಲ್ಲ ಶಾಲೆಗಳಲ್ಲೂ ಕೂಡ 515ನೇ ಏನು ಜಯಂತಿಯನ್ನು ನಾವು ಆಚರಣೆ ಮಾಡ್ಬೇಕಂತ, 514ನೇ ಆಚರಣೆ ಮಾಡ್ಬೇಕಂತ ಅದ್ದೂರಿಯಾಗಿ ಅಂದ್ಕೊಂಡ್ರಿ. ಲಾಸ್ಟ್ ವರ್ಷ ಆಗಲಿಲ್ಲ, ಈ ವರ್ಷ 515ನೇ ಆಚರಣೆಯನ್ನು ಮಾನ್ಯ ನಾಡಪ್ರಭು ಕೆಂಪೇಗೌಡ ಜಯಂತಿಯನ್ನು 27ನೇ ತಾರೀಕು ತಾವುಗಳ ವೀಕ್ಷಣೆಯಲ್ಲಿ ಎಲ್ಲ ಒಂದು ಅಂಗನವಾಡಿ ಕೇಂದ್ರಗಳಲ್ಲಿ, ಎಲ್ಲ ಒಂದು ಆರೋಗ್ಯ ಕೇಂದ್ರಗಳಲ್ಲಿ ಹಾಗೂ ಎಲ್ಲ ಶಾಲೆಗಳಲ್ಲಿ ಫೋಟೋ ಇಡೋ ಮುಖಾಂತರವಾಗಿ ಒಂದು ಅದ್ದೂರಿಯಾಗಿ ಆಚರಣೆ ಮಾಡಬೇಕಂತ ಈಗಾಗಲೇ ನಾನು ತಹಶೀಲ್ದಾರ್ಗೆ ಮತ್ತು ಇವರಿಗೆ ಬೆಳಗಿನ ಸೂಚನೆ ಕೊಟ್ಟಿದ್ದೀನಿ. ತದನಂತರ ಸಂಘದ ಎಲ್ಲ ನಾಯಕರು ಸೇರಿ ಮುಂದಿನ ತಿಂಗಳು ಅವ್ರು ಏನು ಡೇಟ್ ಕೊಡ್ತಾರೆ ಆ ಡೇಟ್ಗೆ ನಮ್ಮ ನಮ್ಮ ಜವಾಬ್ದಾರಿಗಳ ಒತ್ಕೊಳ್ಳೋಕ್ಕೆ ನಾವು ಸದಾ ರೆಡಿಯಾಗಿದ್ದೀವಿ. ಈಗಾಗಲೇ ಒಂದು ಸರ್ವೆ ಆಗಿ ಒಂದು ಅದನ್ನು ಇದು ಮಾಡಿ ಲಾಸ್ಟ್ ಇದು ಮಾಡಿ ಕೊಟ್ಟನು. ಅದಾದ ನಂತರ ಕೂಡ ನಾನು ಕೂಡ ಕಾಯ್ತಾ ಇದ್ದೆ. ನನಗೆ ರಾಜಕಾರಣ ಬಿಟ್ಟು ಮಾತಾಡಬೇಕಾದ್ರೆ ಯಥೇಚ್ಛವಾಗಿ ನನ್ನ ಪ್ರೀತಿ ವಾರ್ತೆಲ್ಲ ಕೊಟ್ಟು ನನ್ನ ಬೆಳೆಸಿರ್ತಕ್ಕಂಥ ಒಂದು ಕಮ್ಯುನಿಟಿ ಅಂತ ಹೇಳ್ಬೋದು. ಇದಕ್ಕೇನಾದರೂ ಮಾಡಬೇಕು ಅನ್ನೋ ಸಂದರ್ಭ ಬಂದಾಗ ಸಂದರ್ಭ ಒದಿಸಿ ಬಂದಿಲ್ಲ, ಈ ಸಂದರ್ಭ ಒದಿಸಿ ಬಂದಿದೆ. ನಾನು ಕೂಡ ನಿಮ್ಮಲ್ಲಿ ಭಾಗಿಯಾಗ್ತೀನಿ. ನಾವೇನು ಹೇಳಿದ್ದೀರಿ ಏನು ಕಾಂಪೌಂಡ್ ಅಂತ, ನೀವು ಯಾರಿಗೆ ಸೂಚನೆ ಮಾಡಿದ್ರೆ ಆ ರೋಡು ಮತ್ತು ಕಾಂಪೌಂಡು ನನ್ನ ಅಂದಾಂದ ನಾನು ಮಾಡ್ಕೊಳಕ್ಕೆ ಒಂದ್ಸಲ ಸಿದ್ಧವಾಗಿದ್ದೀನಿ. ನೀವು ಯಾರಂತ ಸೂಚಿಸಿ ಸಾಕು, ಅವ್ರ ಕಡೆಯಿಂದ ನಾಳೆ ಬೇಕಾದ್ರೆ ಸ್ಟಾರ್ಟ್ ಮಾಡ್ತೀನಿ ನಾನು. ಕರ್ನಾಟಕ ಕಡೆಯಿಂದ ಕೇರಳಿ ಕಡೆ ನಾವು ಅಮೌಂಟ್ ಏನ್ಬೇಕು ನಾನು ಅಮೌಂಟ್ ನಾನು ಕಳಿಸ್ಕೊಡ್ತೀನಿ. ಅದೆಷ್ಟೇ ಆಗಲಿ ಅದನ್ನ ಎಕ್ಸ್ಪ್ಲನೇಷನ್ ಮಾಡಿ ನಾನು ಕಳಿಸ್ಕೊಡ್ತೀನಿ. ನೀವು ಯಾವಾಗ ನಡೀದ್ರೆ ಕೂಡ ನಾನು ನಡೀತೀನಿ ಅದಲ್ವಾ. ಬಟ್ ಆದ್ರೆ ನಾವು ಕೂಡ ಇದನ್ನ ಸ್ಟ್ಯಾಚು ಡಿಲೇ ಆಗ್ತಾ ಬಂದಿದ್ದೀವಿ. ಮೊನ್ನೆ ಲಾಸ್ಟ್ ಇಯರ್ಸ್ ಮಾಡೋಕ್ಕಾಗಲಿಲ್ಲ, ಈ ವರ್ಷ ಖಂಡಿತವಾಗ್ಲೂ ಎಲ್ಲ ಪಕ್ಷದ ನಾಯಕರು ಎಲ್ಲ 12 ನಾಯಕರು ಸೇರಿಕೊಂಡು ಮಾನ್ಯ ನಾಡಪ್ರಭು ಕೆಂಪೇಗೌಡ ಜಯಂತಿಯನ್ನ ಏನು ರಾಜ್ಯ ಮಟ್ಟದ ನಾಯಕರನ್ನ ಕರೆದು, ಸ್ವಾಮೀಜಿಗಳನ್ನ ಕರೆದು ಏನು ಅದ್ದೂರಿಯಾಗಿ ಮಾಡ್ಬೇಕಂತ ಅಂದ್ಕೊಂಡಿದ್ದೀನಿ. ಸೊ ಅದ್ದೂರಿ ಕಾರ್ಯಕ್ರಮ ಕೂಡ ನಾನು ಮತ್ತು ನನ್ನ ಆಡಳಿತ ವರ್ಗ, ನನ್ನ ತಾಲೂಕಾಡಳಿತ ವರ್ಗ ನಾನು ಏನ್ ಬೇಕಾ ಸಪೋರ್ಟ್ ಮಾಡ್ಲಿಕ್ಕೆ ಸದಾ ಸಿದ್ಧವಾಗಿದ್ದೀನಿ. ಖಂಡಿತವಾಗ್ಲೂ ಇದನ್ನ 224 ಕ್ಷೇತ್ರದಲ್ಲೂ ಮೆಚ್ಚುವಂತ ಕೆಲಸ ಮಾಡ್ತಿರಂತ ಮನೋಭಾವನೆ ಇಟ್ಟು ಇದರಲ್ಲಿ ಯಾವುದೇ ರಾಜಕೀಯ ಬೆರೆಸದೆ ಖಂಡಿತವಾಗ್ಲೂ ಎಲ್ಲರನ್ನೂ ಕರೆದು ಸನ್ಮಾನ ಮಾಡಿ ನಾಡಪ್ರಭು ಕೆಂಪೇಗೌಡ ಒಂದು ಜಾತಿಗೆ ಮಾತ್ರ ಸೀಮಿತ ಅಲ್ಲ, ಇಡೀ ಕರ್ನಾಟಕ ಸೀಮಿತ ಅನ್ನೋದನ್ನ ನಾವು ತೋರಿಸ್ಬೇಕಾಗುತ್ತೆ ಅಂತ ಹೇಳ್ತಾ ಇವತ್ತೇನು ನನ್ನ ಅಧಿಕಾರಿ ವರ್ಗದವರು ಇವತ್ತು ಯಥೇಚ್ಛವಾಗಿ ನಮಗೆ ಒಂದು ಸಪೋರ್ಟ್ ಮಾಡ್ತಾ ಇದ್ದಾರೆ. ಇವತ್ತು ನನಗೆ ಪರ್ಮನೆಂಟ್ ತಹಸೀಲ್ದಾರ್ ಇರಲಿಲ್ಲ, ನಾನು ವರ್ಕ್ ಮಾಡೋಕೆ ಆಗ್ತಾ ಇರಲಿಲ್ಲ. ಡೆಪ್ಯೂಟೇಷನ್ ಮುಖಾಂತರ ಬಂದು ನನ್ನ ಕೇಳ್ತಾರೆ, ಸರ್ಕಾರಕ್ಕೆ ನೇರ ಪ್ರಶ್ನೆ ಕೇಳಿದೆ ನನ್ನ ಕೈಲಿ ವರ್ಕ್ ಮಾಡೋಕೆ ಆಗ್ತಾ ಇಲ್ಲ ಅಂತ. ಈಗಾಗಲೇ ಒಂದು ಪರ್ಮನೆಂಟ್ ತಹಸೀಲ್ದಾರ್ನ 2 ಡೇಸ್ ಬ್ಯಾಕ್ ಏನು ಮಾಡ್ಕೊಂಡಿದ್ದಾರೆ. ಸೊ ನಿನ್ನೆ ತಾನೇ ನಮ್ಮ ಕೃಷ್ಣಬೈರೇಗೌಡರು ಫೋನ್ ಮಾಡಿ ಇವತ್ತು ರಿಪೋರ್ಟ್ ಮಾಡ್ಕೊಂತಾರೆ ನಮ್ಮ ಇವರು ಏನು ಸಬ್ಮಿಷನ್ ಪರ್ಮನೆಂಟ್ ಆಗಿ ಅಂತ ನಮ್ಮ ನನ್ನ ಸಿಸ್ಟರ್ ಒಬ್ರು ಇವತ್ತು ಬಂದು ರಿಪೋರ್ಟ್ ಮಾಡ್ಕೊಂಡಿದ್ದಾರೆ. ಈಗಾಗಲೇ ಒಂದು 4-5 ದಿವಸದಲ್ಲಿ ನಾನು ಸರ್ಕಾರಕ್ಕೆ ಅಂತಲ್ಲಿ ಕೇಳಿದ್ದೀನಿ, ಓ ಚಾನ್ಸ್ ನಾನು ಪರ್ಮನೆಂಟ್ ಎಂಪ್ಲಾಯ್ಸ್ ಕೊಡ್ತೇನೆ, ನಾನು ಕೆಲಸ ಮಾಡಕ್ ಆಗುದಿಲ್ಲ, ನಾನು ಸೆಷನ್ ಬಹಿಷ್ಕಾರ ಮಾಡ್ತೀನಿ ಅಂತ ಕೂಡ ನಾನು ಉತ್ತರ ಬಂದ ಸ್ಪೀಕರ್ ಅವರಿಗೆ ಈಗಾಗಲೇ ಕೂಡಲೇ ಸ್ಪಂದಿಸಿ ನನ್ನ ಎಲ್ಲಾ ರೀತಿಯ ಒಂದು ಅಧಿಕಾರಿ ವರ್ಗ ನನ್ನ ಸರ್ಕಾರ ಸ್ಪಂದಿಸಿದ್ದಾರೆ. ಖಂಡಿತವಾಗ್ಲೂ ಮುಂದಿನ ದಿವಸದಲ್ಲಿ 4-5 ವರ್ಷಗಳಲ್ಲಿ ಏನು ಎಕ್ಸ್ಪೆಕ್ಟೇಷನ್ ಇಟ್ಕೊಂಡಿದೆ, ಖಂಡಿತವಾಗ್ಲೂ ಯಾವ ಜಾತಿ ಧರ್ಮಕ್ಕೂ ಸೀಮಿತ ಅಲ್ಲದೆ, ಯಾವ ಒಂದು ಪಕ್ಷಕ್ಕೂ ಸೀಮಿತ ಅಲ್ಲದೆ ನಾನು ಅಧಿಕಾರ ಕೊಡಿ ನಡೆಯುತ್ತೆ ಅಂತ ಹೇಳ್ತಾ ನಮ್ಮೆಲ್ಲರ ಸಪೋರ್ಟ್ ಕೇಳ್ತಾ ಈ ಕಾರ್ಯಕ್ರಮಕ್ಕೆ ಬಂದು ಎಲ್ಲ ಒಂದು ಅಧಿಕಾರ ವರ್ಗದವ್ರು ಬಂದು ಸಪೋರ್ಟ್ ಮಾಡಿದ್ದಕ್ಕೆ. ಸೊ ತಹಶೀಲ್ದಾರ್ ಬಗ್ಗೆ ಅವಳು ಯಾರು ಹೇಳ್ತಾರೆ ಚಿಕ್ಕದಾಗ ಮಾತ್ರ ದೊಡ್ಡ ಮಾತಾಡೋದಂತ ನಿನ್ನೆ ತರ ಬಂದ ಸ್ವಲ್ಪ ಸುಂದರ ಬೇಡಿಸ್ಬಿಡಿ, ನೀವೆಲ್ಲ ಬೇಡಿಸಿ ಆಚೆ ಕಳ್ಸ್ಬಿಡ್ತೀರ. ಅವರು ಮಾತಲ್ ಕಮ್ಮಿ ಪೆನ್ನು ಜಾಸ್ತಿ ಇದಾರೆ ಅಂತ ಹೇಳ್ತವ್ರೆ. ಸೊ ಅದರಿಂದ ಇವರಿಂದ ವರ್ಕ್ನ ಹೇಗೆ ಕೀಳ್ಬೇಕು ಅದ್ರ ಇದು ಕೀಳನ ಅಂತ ಹೇಳ್ತಾ ನಾವೆಲ್ಲ ಅಧಿಕಾರಿಗಳಿಗೆ ಸಪೋರ್ಟ್ ಕೊಡಬೇಕು ಅಂತ ಹೇಳ್ತಾ ನಮ್ಮೆಲ್ಲ ಈ ಕಾರ್ಯಕ್ರಮನ ಆಯೋಜನೆ ಮಾಡಿರ್ತಕ್ಕಂಥ ಎಲ್ಲ ತಾಲೂಕಾದವರೆಗೂ ವಂದಿಸ್ತಾ, ನಾನು ಪ್ರತಿ ವಾರ ಸರ್ಕಾರದ ಆದೇಶದ ಮೇಲೆ ಪ್ರತಿ ವಾರ ಪ್ರತಿ ಶನಿವಾರ ಅಥವಾ ಸೋಮವಾರ ದಿವಸ ಬಂದು ನಾನು ತಾಲೂಕು ಆಫೀಸಲ್ಲಿ ಬೆಳಗ್ಗೆ ಸಾಯಂಕಾಲವರೆಗೂ ಕೂತ್ಕೊಂತ ಇದ್ದೀನಿ. ಯಾವುದೇ ಒಂದು ನೀನು ಪಬ್ಲಿಕ್ ಅಹವಾಲನ್ನು ಸ್ವೀಕಾರ ಮಾಡಲಿಕ್ಕೆ ಕೆಲಸ ಅಲ್ಲೇ ಸ್ಪಾಟು ಕ್ಲಿಯರ್ ಮಾಡಲಿಕ್ಕೆ ನಾನು ಚೇಂಬರ್ ಮಾಡಲಿ ಕೂತ್ಕೊತಾ ಇದ್ದೀನಿ. ದಯವಿಟ್ಟು ಅದು ಡೇಟು ತಹಶೀಲ್ದಾರ್ ಅನೌನ್ಸ್ ಮಾಡ್ತಾರೆ. ಸೊ ಯಾಕೆಂದ್ರೆ ನನಗೆ ಸಂಪೂರ್ಣವಾಗಿ ಅಧಿಕಾರಿ ವರ್ಗ ಬರಲಿ ಅಂತ ವೈಟ್ ಮಾಡ್ತಿದ್ದೆ, ಈಗ ಎಲ್ಲರೂ ಸಿಕ್ಕಿದ್ದಾರೆ. ಸೊ ಅದರಿಂದ ಮುಂದಿನ ದಿವಸದಲ್ಲಿ ಇವ್ರನ್ನ ನಮ್ಮ ತಾಲೂಕು ಕುಡಬಾಗಲ ತಾಲೂಕಿನ ಸರ್ವತೋಮುಖ ಅಭಿವೃದ್ಧಿಗೆ ಏನನ್ನು ಸ್ಪಂದಿಸ್ಬೇಕು ಎಲ್ಲ ರೀತಿಯ ಒಂದು ಕಾಲಾವಧಿಯಲ್ಲಿ ಅವಕಾಶವನ್ನು ಮಾಡ್ಕೊಡ್ತಾರೆ. ಅದೇ ಹೇಳ್ತಾ ಈ ಕಾರ್ಯಕ್ರಮನ ಆಯೋಜನೆ ಮಾಡಿ ಸಕ್ಸಸ್ ಮಾಡಿದ್ದಕ್ಕೆ ಎಲ್ಲ ಒಂದು ಅನ್ಸುತ್ತಾ ಎಲ್ಲ ನಾಯಕರು ಅನ್ಸುತ್ತಾ ನಾನು ಮಾತು ಮುಗಿಸ್ತೀನಿ. ನೀವು ಸಂಘದವರು ಒಂದು ಡೇಟ್ ಅನೌನ್ಸ್ ಮಾಡಿಕೊಡಿ, ಆ ಡೇಟಿಗೆ ಸಕಲ ಸಿದ್ಧವಾಗಿ ನಾವು ರೆಡಿ ಇರ್ತೀವಿ. ಯಾವ್ಯಾವ ಡಿಪಾರ್ಟ್ಮೆಂಟ್ ಏನನ್ಬೇಕು ಎಲ್ಲವರು ಆಲ್ರೆಡಿ ಬರ್ತಿದ್ದೀನಿ. ಖಂಡಿತವಾಗ್ಲೂ ನೀವು ಅನ್ಕೊಂಡಿದ್ದಕ್ಕಿಂತ ಹೆಚ್ಚಿನ ರೀತಿಯಲ್ಲಿ ಕಾರ್ಯಕ್ರಮನ ನಡೆಸ್ಕೊತಕ್ಕಂಥ ಜವಾಬ್ದಾರಿ ಹೊರಬರ್ತೀವಿ. ಥ್ಯಾಂಕ್ ಯು.